ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಿನ್ನೆಯ ಈ ವಿಡಿಯೋದಲ್ಲಿ ಈಗ ಯಾವ ಸೆಕ್ಟರ್ ಅಲ್ಲಿ ರ್ಯಾಲಿ ಬರ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ಸುಮಾರು 4-5 ಸೆಕ್ಟರ್ ಅನ್ನ ನಾನು ಕವರ್ ಮಾಡಿದ್ದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅದೇ ಒಂದು ಸೆಕ್ಟರ್ನ ಷೇರುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಈ ಎಲ್ಲ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರ ನಂತರ ನೀವು ಕೂಡ ಈ ಷೇರುಗಳ ಬಗ್ಗೆ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡಿ. ಸೊ ಮೊದಲಿಗೆ ನಾನು ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೇಳಿದ್ರೆ ನಾನು ಇವತ್ತು ಕವರ್ ಮಾಡ್ತಿರುವಂತ ಷೇರುಗಳು ಯಾವ ಸೆಕ್ಟರ್ಗೆ ಸಂಬಂಧಪಟ್ಟವು ಅಂತ ನೋಡೋದಾದ್ರೆ ಅದು ಪೇಪರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಸ್ಟಾಕ್ಗಳು. ಸುಮಾರು 7 ಷೇರುಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಕವರ್ ಮಾಡ್ತಿರುವಂತ ಆಲ್ಮೋಸ್ಟ್ ಷೇರುಗಳಲ್ಲಿ ತುಂಬಾನೇ ರಿಸ್ಕ್ ಇರುವಂತಹ ಷೇರುಗಳು. ಯಾಕೆ ಅಂತಂದ್ರೆ ತುಂಬಾನೇ ಸಣ್ಣ ಸಣ್ಣ ಕಂಪನಿಗಳು. ನಿಮ್ಗೆಲ್ರಿಗೂ ಈಗಾಗಲೇ ನಾನು ಸಾಕಷ್ಟು ಸಲ ಹೇಳಿರೋ ಹಾಗೆ ಸಣ್ಣ ಕಂಪನಿಗಳಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಜೊತೆಗೆ ಈ ಸಣ್ಣ ಕಂಪನಿಗಳನ್ನ ಸ್ಟಡಿ ಮಾಡಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕ್ರಿಟಿಕಲ್ ಪ್ರೊಸೀಜರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಹೆಚ್ಚಿನ ಮಾಹಿತಿ ಈ ಸಣ್ಣ ಕಂಪನಿಗಳಿಗೆ ಬಗ್ಗೆ ಪಬ್ಲಿಕ್ ಪ್ಲಾಟ್ಫಾರ್ಮ್ಗಳಲ್ಲಿ ಸಿಗೋದಿಲ್ಲ. ಜೊತೆಗೆ ಆ ಕಂಪನಿಗಳು ಅಷ್ಟೇ ಎಷ್ಟು ಮ್ಯಾಂಡೇಟರಿ ಡಿಸ್ಕ್ಲೋಸರ್ಸ್ ಇರುತ್ತೋ ಅಷ್ಟೇ ಮಾಹಿತಿಯನ್ನ ಎಕ್ಸ್ಚೇಂಜಸ್ಗಳಿಗೂ ಕೂಡ ಸಬ್ಮಿಟ್ ಮಾಡ್ತವೆ. ಉಳಿದಂತೆ ಆಸ್ ಯೂಶುವಲ್ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡ್ತವೆ. ಸೊ ಹಾಗಾಗಿ ಈ ಕಂಪನಿಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಸೊ ಅಂತ ಕಡೆ ಇನ್ವೆಸ್ಟ್ ಮಾಡುವಾಗ ನಾವು ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಬೇಕಾಗುತ್ತೆ. ಸೊ ಈ ರಿಸ್ಕ್ ಫ್ಯಾಕ್ಟರ್ ಅನ್ನ ನೀವು ಮೊದಲಿಗೆ ಅರ್ಥ ಮಾಡ್ಕೊಂಡು ಮುಂದುವರಿಬಹುದು. ಹಾಗೆ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಕೂಡ ಮಾಡ್ತಾ ಇದ್ದೀರಿ, ಏನಂತಂದ್ರೆ ನೀವು ಸಾಕಷ್ಟು ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇದ್ದೀರಿ, ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಸ್ಟಾಕ್ ಗಳನ್ನ ಇಟ್ಕೊಳ್ಬೇಕು ಅಂತ. ಸೊ ಈಗಾಗಲೇ ನಾನು ಈ ಹಿಂದೆ ಅದರ ಬಗ್ಗೆ ಡೀಟೇಲ್ಡ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗಲೂ ಕೂಡ ಬ್ರೀಫ್ ಆಗಿ ಹೇಳೋದಾದ್ರೆ ನೀವು ಬಿಗಿನರ್ಸ್ ಆಗಿದ್ರೆ ಒಂದು 10-15 ಸ್ಟಾಕ್ ಗಳು ಎನಫ್ ಅಂತ ಹೇಳ್ಬೋದು. ನೀವು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಆಗಿದ್ರೆ ಮಾರ್ಕೆಟ್ ಅಲ್ಲಿ ನೀವು 25-30 ಶೇರ್ ಗಳನ್ನ ಬೇಕಾದ್ರೂ ಇಟ್ಕೊಳ್ಬಹುದು. ಹಾಗಂತ ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳೋದು ತಪ್ಪು ಅಂತ ಏನಲ್ಲ. ಆದ್ರೆ ಆ ಸ್ಟಾಕ್ ಗಳನ್ನ ಟ್ರ್ಯಾಕ್ ಮಾಡಬೇಕು. ಪ್ರತಿ ಸಲ ಕ್ವಾರ್ಟರ್ಲಿ ರಿಸಲ್ಟ್ ಬಂದಾಗ ಸ್ಟಡಿ ಮಾಡಬೇಕು. ಆ ಕಂಪನಿಗಳ ಬಗ್ಗೆ ಏನಾದರೂ ಅಪ್ಡೇಟ್ ಬಂದೆ ಏನು ಅಂತ ತಿಳ್ಕೊಳ್ಬೇಕು, ಅದನ್ನ ಸ್ಟಡಿ ಮಾಡಬೇಕು. ಸೊ ಹೀಗೆ ಸಾಕಷ್ಟು ಆಕ್ಟಿವ್ ಆಗಿದ್ದು ಟ್ರ್ಯಾಕ್ ಮಾಡಬೇಕು ಅಂತ ಕಂಪನಿಗಳನ್ನ, ಅಂದ್ರೆ ನೀವು ಇನ್ವೆಸ್ಟ್ ಮಾಡಿರೋಂತ ಕಂಪನಿಗಳನ್ನ. ಸೊ ನೀವು ಟ್ರ್ಯಾಕ್ ಮಾಡ್ಲಿಕ್ಕೆ ಅಥವಾ ಕಂಪನಿಗಳನ್ನ ಸ್ಟಡಿ ಮಾಡ್ಲಿಕ್ಕೆ ಟೈಮ್ ಕೊಡ್ತೀರಿ, ನಿಮ್ಗೆ ಟೈಮ್ ಸಿಗುತ್ತೆ ಅಂದ್ರೆ ಖಂಡಿತ ನೀವು 50 ಸ್ಟಾಕ್ ಗಳಲ್ಲಿ ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು. ಆದ್ರೆ ಟ್ರ್ಯಾಕ್ ಮಾಡೋದನ್ನ ಬಿಡಬಾರ್ದು ಅಷ್ಟೆ. ಸರಿ, ನೋಡೋಣ ಪೇಪರ್ ಇಂಡಸ್ಟ್ರಿಯ ಯಾವೆಲ್ಲ ಸ್ಟಾಕ್ ಗಳು ಇದಾವೆ ನಾವು ಸ್ಟಡಿ ಮಾಡ್ಲಿಕ್ಕೆ ಅಂತ. ನಾನು ಇಲ್ಲಿ ಕೆಲವೇ ಕೆಲವು ಷೇರುಗಳನ್ನ ಮಾತ್ರ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾಕಂದ್ರೆ ತುಂಬಾನೇ ಕಂಪನಿಗಳಿದಾವೆ, ಸಣ್ಣ ಸಣ್ಣ ಕಂಪನಿಗಳು. ಸೊ ಹಾಗಾಗಿ ಎಲ್ಲ ಕಂಪನಿಗಳನ್ನು ಕೂಡ ನಿಮ್ಮ ಮುಂದೆ ತರ್ತಾ ಇಲ್ಲ. ಹಾಗೆ ನಾನಿಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಕವರ್ ಮಾಡಿಲ್ಲ ಅಂದ ತಕ್ಷಣ ಆ ಕಂಪನಿ ಚೆನ್ನಾಗಿಲ್ಲ ಅಂತ ಅರ್ಥ ಏನಲ್ಲ. ಆ ಕಂಪನಿ ಕೂಡ ಚೆನ್ನಾಗಿರ್ಬೋದು. ಅಂತ ಕಂಪನಿ ಇದ್ರೆ ನೀವು ಸ್ಟಡಿ ಮಾಡಿ ಖಂಡಿತ ಅಂತ ಕಂಪನಿಗಳಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ಸೊ ನಾನು ಕೆಲವು ಷೇರುಗಳನ್ನ ಮಾತ್ರ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸಾಕಷ್ಟು ಷೇರುಗಳು ಇರೋದ್ರಿಂದ ಸ್ವಲ್ಪ ಫಾಸ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗ್ತೀನಿ, ಇಲ್ಲಾಂದ್ರೆ ತುಂಬಾನೇ ಜಾಸ್ತಿ ಲೆಂತಿ ಆಗ್ಬಿಡುತ್ತೆ ವಿಡಿಯೋ. ಸೊ ಮೊದಲನೇದಾಗಿ ಐಟಿಸಿ. ಐಟಿಸಿ ಕೂಡ ನಿಮ್ಗೆಲ್ರಿಗೂ ಆಗ್ಲೇ ಗೊತ್ತಿರೋ ಹಾಗೆ ಪೇಪರ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುತ್ತೆ. ಐಟಿಸಿ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ನಾನು ಇಲ್ಲಿ ರಿಪೀಟ್ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ಸಾಕಷ್ಟು ಸಲ ಈಗಾಗಲೇ ಡೀಟೇಲ್ಡ್ ವಿಡಿಯೋಗಳನ್ನ ಮಾಡಿದ್ದೀನಿ ಈ ಕಂಪನಿ ಬಗ್ಗೆ. ಪೇಪರ್ ಇಂಡಸ್ಟ್ರಿಯಲ್ಲೂ ಕೂಡ ಕೆಲಸ ಮಾಡುತ್ತೆ, ಜೊತೆಗೆ ಹೋಟೆಲ್ ಇಂಡಸ್ಟ್ರಿ ಇದೆ, FMCG ಇದೆ. ಸೊ ಇದು ಕೂಡ ಒಂದು ಕಾಂಗ್ಲೋಮರೇಟ್ ಕಂಪನಿ. ಸೊ ನೀವು ಸ್ಟಡಿ ಮಾಡಬಹುದು ಐಟಿಸಿ ಅನ್ನ. ಸೊ ಐಟಿಸಿ ಅಂತೂ ಒಂದು ಲಾರ್ಜ್ ಕ್ಯಾಪ್ ಕಂಪನಿ, ಬ್ಲೂ ಚಿಪ್ ಕಂಪನಿ. 5.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 48% ನೋಡ್ಲಿಕ್ಕೆ ಸಿಗುತ್ತೆ. ಆದ್ರೆ ಒಳ್ಳೆ ರಿಕವರಿ ಅನ್ನ ಈ ಕಂಪನಿ ಮಾಡಿದೆ. ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಈ ಕಂಪನಿಯಲ್ಲಿ ರಿಕವರಿ ಕಂಡು ಬಂದಿದೆ ಅಂತ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಲಾಸ್ಟ್ 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 34% ನೋಡಬಹುದು. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದೆ. ಜೊತೆಗೆ ಇತ್ತೀಚೆಗೆ ಸುದ್ದಿಯಲ್ಲಿಲ್ಲ, ಯಾಕಂದ್ರೆ ನೋಡಬಹುದು 8% ಡೌನ್ ಇದೆ. ಸೊ ಹಾಗಾಗಿ ಮೈನ್ ಲೈನ್ ಅಲ್ಲಿ ಇರ್ತಾ ಇಲ್ಲ ಅಷ್ಟೇ. ಬಟ್ ಒಳ್ಳೆ ಸ್ಟಾಕ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ, ಆದ್ರೆ ಸ್ಲೋ ಮೂವಿಂಗ್ ಸ್ಟಾಕ್, ಅದ್ರ ಬಗ್ಗೆ ಕೂಡ ಗಮನ ಇರಲಿ. ಸೊ ಹಾಗೆ ನೆಕ್ಸ್ಟ್ ಸ್ಟಾಕ್ ಹೋಗೋಣ ನಾವು. ಸೊ ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ JK Paper. ಸೊ ಇವತ್ತು ಕೂಡ ನೋಡಬಹುದು 4% ರ್ಯಾಲಿ ಈ ಸ್ಟಾಕ್ ಅಲ್ಲಿ ಈಗಾಗಲೇ ಕಂಡು ಬಂದಿದೆ. 6,700 crores ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಒಂದು ಸಣ್ಣ ಕಂಪನಿ, ಸ್ಮಾಲ್ ಕ್ಯಾಪ್ ಕಂಪನಿ, ರಿಸ್ಕ್ ಜಾಸ್ತಿ ಇರುವಂತಹ ಕಂಪನಿ. 1 ಇಯರ್ ಅಲ್ಲಿ ಮೈನಸ್ ಇದೆ 9%, 5 ಇಯರ್ಸ್ ಅಲ್ಲಿ 137% ರಿಟರ್ನ್ಸ್ ಇದೆ. ಹಾಗೆ ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೀವು ನೋಡಬಹುದು ಯಾವ ರೀತಿ ಇದೆ ಅಂತ. ಸೊ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಒಂದ್ಸಲ ನೋಡೋದಾದ್ರೆ ಕಂಪನಿಯ ಸೇಲ್ಸ್ ಅನ್ನು ನೋಡಬಹುದು 1,300 ಶುರುವಾಗಿ ಈಗ 6,591 ಬಂದಿದೆ. ಸೊ ಕಂಪನಿ ಕನ್ಸಿಸ್ಟೆಂಟ್ ಆಗಿ ಸೇಲ್ಸ್ ಅನ್ನ ಜಾಸ್ತಿ ಮಾಡ್ಕೊಂಡಿದೆ. ಜೊತೆಗೆ ಆಪರೇಟಿಂಗ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು, ಇಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ.
ಈಗ ನೆಟ್ ಪ್ರಾಫಿಟ್ ಅನ್ನು ನೋಡಬಹುದು. ಮಧ್ಯೆ ಮಧ್ಯೆ ಮೈನಸ್ ಇದೆ, ಆದ್ರೆ ಇತ್ತೀಚೆಗೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. 1,257 ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್. ಒಳ್ಳೆ ಪ್ರಾಫಿಟಬಲ್ ಇದೆ ಕಂಪನಿ, ನೀವು ಸ್ಟಡಿ ಮಾಡಬಹುದು ಜೆಕೆ ಪೇಪರ್ ಅನ್ನ. ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ನೋಡಿದ್ರೆ ಪ್ರಮೋಟರ್ ಹೋಲ್ಡಿಂಗ್ 49%ಗಿಂತ ಜಾಸ್ತಿ ಇದೆ. FIS ಪಾರ್ಟಿಸಿಪೇಷನ್ ಕೂಡ ಇದೆ 10%, DIS ಕೂಡ ಇದ್ದಾರೆ, ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಕೂಡ ಇದೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು. ಸೊ ಈ ಕಂಪನಿಯನ್ನ ನೀವು ಸ್ಟಡಿ ಮಾಡಬಹುದು ಜೆಕೆ ಪೇಪರ್ ಅನ್ನ. ಸೊ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ಬಿಸ್ನೆಸ್ ವೈಸ್ ಚೆನ್ನಾಗಿ ನಡೀತಾ ಇದೆ ಈ ಕಂಪನಿಯ ಬಿಸ್ನೆಸ್. ಸೊ ಇದು ಕೂಡ ಪೇಪರ್ ಇಂಡಸ್ಟ್ರಿ ಸ್ಟಾಕ್ ಅನ್ನು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ 3ನೇ ಸ್ಟಾಕ್ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್, 700 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ನೋಡಬಹುದು. ಮಾರ್ಕೆಟ್ ಕ್ಯಾಪ್ ಅನ್ನ 1,600 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ PE ನೋಡಿದ್ರೆ ತುಂಬಾನೇ ಕಡಿಮೆ ಇದೆ, ಇದು ಆಗ್ಬಹುದು ಹಾಗೆ ನಾವು ಜೆಕೆ ಪೇಪರ್ ಆಗ್ಬಹುದು. ಸೊ ಇಲ್ಲಿ ಕೂಡ ನೋಡಬಹುದು 5%, ತುಂಬಾನೇ ಅಂಡರ್ ವ್ಯಾಲ್ಯೂಡ್ ಕಂಪನೀಸ್ ಅಂತ ಹೇಳ್ಬೋದು. ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರಿ PE ತುಂಬಾನೇ ಹೈ ಇದೆ ಲೋ ಇದೆ ಅಂತ. ಬಟ್ ನಾನಂತೂ PE ನೋಡಿ ಡಿಸಿಷನ್ ತಗೊಳ್ಳಲ್ಲ, ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಡಿಸಿಷನ್ ತಗೊಳ್ತೀನಿ. ಯಾಕಂದ್ರೆ ನಾನೊಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಹಾಗಾಗಿ. ಸೊ ಈಗ ನಾವು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಒಂದು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 5 ಇಯರ್ಸ್ ಅಲ್ಲಿ 94% ಇದೆ, 1 ಇಯರ್ ಅಲ್ಲಿ ನೋಡಬಹುದು 22% ಇದೆ. ಹಾಗೆ ಮ್ಯಾಕ್ಸಿಮಮ್ ರಿಟರ್ನ್ಸ್ ಅನ್ನ ನೋಡಬಹುದು ಯಾವ ರೀತಿ ಇದರ ಚಾರ್ಟ್ ಇದೆ ಅಂತ. ರಿಸ್ಕಿ ಚಾರ್ಟ್ ಆಬ್ವಿಯಸ್ಲಿ, ಬಿಸ್ನೆಸ್ ಕೂಡ ಅದೇ ರೀತಿ ಇರುವಂತದ್ದು, ಹಾಗಾಗಿ ಅದೇ ರೀತಿ ಇರುತ್ತೆ. ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡಿದ್ರೆ 1,700 ಶುರುವಾಗಿ ನೋಡಬಹುದು 9,900 ಬಂದಿದೆ. ಕನ್ಸಿಸ್ಟೆಂಟ್ ಆಗಿ ಕಂಪನಿ ಬಿಸ್ನೆಸ್ ಅನ್ನ ಹೆಚ್ಚು ಮಾಡ್ಕೊಳ್ತಾ ಇದೆ. ಮಧ್ಯದಲ್ಲಿ 21 ಅಲ್ಲಿ ಸ್ವಲ್ಪ ಡೌನ್ ಆಗಿತ್ತು, ಕಾರಣ ಕೋವಿಡ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 2021 ಅಲ್ಲಿ ಸ್ಕೂಲ್ ಕಾಲೇಜಸ್ ನಡೆದೇ ಇಲ್ಲ. ಸೊ ಹಾಗಾಗಿ ಪೇಪರ್ ಇಂಡಸ್ಟ್ರಿ ಸ್ವಲ್ಪ ಸ್ಟ್ರಗಲ್ ಮಾಡಿತ್ತು, ಈಗ ರಿಕವರಿಯನ್ನು ಕೂಡ ಮಾಡಿದೆ. ಸೊ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು, ನೆಟ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು, ಒಳ್ಳೆ ನೆಟ್ ಪ್ರಾಫಿಟ್ ಅನ್ನು ಕೂಡ ಗಳಿಸ್ತಾ ಇದೆ ಕಂಪನಿ. ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡೋದಾದ್ರೆ 56% ಪ್ರಮೋಟರ್ ಹೋಲ್ಡಿಂಗ್ ಇದೆ, FIS ಕೂಡ ಪಾರ್ಟಿಸಿಪೇಷನ್ ಇದೆ 7%, DIS ಕೂಡ 7% ಇದ್ದಾರೆ, ಪಬ್ಲಿಕ್ ಹೋಲ್ಡಿಂಗ್ ಅರೌಂಡ್ 29% ಇದೆ. ಸೊ ಇದು ಕೂಡ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ನೀವು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು, ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ. ಸೊ ನೆಕ್ಸ್ಟ್ 4ನೇ ಸ್ಟಾಕ್ ಅನ್ನು ನೋಡೋದಾದ್ರೆ ಶೇಷಸಾಯಿ ಪೇಪರ್ ಬೋಟ್ಸ್, 394 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಇದು ಕೂಡ ತುಂಬಾನೇ ಸಣ್ಣ ಕಂಪನಿ, 1,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ PE ಕೂಡ ನೋಡಬಹುದು ಯಾವ ರೀತಿ ಇದೆ ಅಂತ. ಸೊ ಇದರ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1 ಇಯರ್ ಅಲ್ಲಿ 37% ಇದೆ, 5 ಇಯರ್ಸ್ ಅಲ್ಲಿ 77-78% ನೋಡಬಹುದು ಯಾವ ರೀತಿ ಇದರ ಚಾರ್ಟ್ ಗಳು ಇದಾವೆ ಅಂತ. ಸೊ ಎಲ್ಲ ಕಂಪನಿಗಳದು, ಬರೀ ಒಂದು ಕಂಪನಿ ಅಂತ ಅಲ್ಲ, ಎಲ್ಲ ಕಂಪನಿಗಳು ಇದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ. ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ನೋಡಬಹುದು ಯಾವ ರೀತಿ ಇದೆ ಅಂತ. ಸೊ ರಿಸ್ಕಿ ಸೆಕ್ಟರ್, ಸೊ ಆ ಪಾಯಿಂಟ್ ಅನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ 2,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, 2,500 ಕೋಟಿ ಅಥವಾ ಸ್ಮಾಲ್ ಕ್ಯಾಪ್ ಅಲ್ಲಿ 77% ರಿಟರ್ನ್ಸ್ ಅಂದ್ರೆ ಅಂತ ಗ್ರೇಟ್ ರಿಟರ್ನ್ಸ್ ಏನಲ್ಲ. ಸೊ ಹಾಗಾಗಿ ಇಲ್ಲಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರ್ಗಿಂತ ಶಾರ್ಟ್ ಟರ್ಮ್ ಗೆ ಸೆಕ್ಟರ್ ರೊಟೇಷನ್ ಮಾಡೋರು ಜಾಸ್ತಿ ಲಾಭವನ್ನು ಗಳಿಸ್ತಾರೆ. ಸೊ ಆ ಪಾಯಿಂಟ್ ಅನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಹಾಗೆ ನೆಕ್ಸ್ಟ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡಿದ್ರೆ 820 ಶುರುವಾಗಿ ಈಗ 2,078 ಬಂದಿದೆ. ಸೊ ಕಂಪನಿ ಚೆನ್ನಾಗಿ ಬಿಸ್ನೆಸ್ ಅನ್ನು ಮಾಡ್ತಾ ಇದೆ. 2021 ಎಲ್ಲಾ ಬಿಸ್ನೆಸ್ ಕಂಪನಿಗಳಿಗೂ ಕೂಡ ಸೇಮ್ ಇಂಪ್ಯಾಕ್ಟ್. ಸೊ ಹಾಗಾಗಿ ಇದನ್ನ ನಾವು ಪಕ್ಕಕ್ಕಿಟ್ಟು ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೊ ಹಾಗೆ ನೆಟ್ ಪ್ರಾಫಿಟ್ ಅನ್ನು ಕೂಡ ನೋಡೋದು ಯಾವ ರೀತಿ ಇದೆ ಅಂತ. ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದೇ ಇದೆ. ಸೊ ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ನೋಡಿದ್ರೆ 42-43% ಪ್ರಮೋಟರ್ ಹೋಲ್ಡಿಂಗ್ ಇದೆ, FIS ಅರೌಂಡ್ 13% ಹೋಲ್ಡಿಂಗ್ ಇದೆ, DIS ತುಂಬಾ ಏನು ಹೋಲ್ಡಿಂಗ್ ಇಲ್ಲ, 0.21% ಇದೆ, ಗವರ್ನಮೆಂಟ್ 14.5% ಹೋಲ್ಡಿಂಗ್ ಇದೆ, ಪಬ್ಲಿಕ್ ಅರೌಂಡ್ 30% ಹೋಲ್ಡಿಂಗ್ ಇದೆ. ಸೊ ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು, ಶೇಷಶಾಹಿ ಪೇಪರ್ ಬೋರ್ಡ್ಸ್ ಅಂಡ್ ಕಂಪನಿಯನ್ನ. ಸೊ ಬ್ಲೈಂಡ್ಲಿ ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಡಿ, ಯಾಕಂದ್ರೆ ರಿಸ್ಕಿ ಸೆಕ್ಟರ್ ಆಗಿರೋದ್ರಿಂದ ನೀವು ಕಂಪನಿಗಳನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಅಥವಾ ಶಾರ್ಟ್ ಟರ್ಮಸ್ 10-30% ತಗೊಂಡು ಆಚೆ ಹೋಗುವಂತವ್ರು ಅದನ್ನು ಕೂಡ ನೋಡಬಹುದು ಅಂತ ಅಪರ್ಚುನಿಟಿಯನ್ನು ಕೂಡ. ಹಾಗೆ ನೆಕ್ಸ್ಟ್ ನವನೀತ್ ಎಜುಕೇಶನ್, 154 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಪ್ರೈಸ್ ನೋಡಿ ಡಿಸೈಡ್ ಮಾಡಬೇಡಿ, ರಿಸ್ಕ್ ಕೂಡ ಜಾಸ್ತಿ ಇದೆ. ಯಾಕಂದ್ರೆ ನೋಡಬಹುದು 3,400 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಸೊ ಇದರ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ 6% ಇದೆ, 5 ಇಯರ್ಸ್ ಅಲ್ಲಿ ನೋಡಬಹುದು 31%. ಸೊ ಪ್ರೈಸ್ ಅನ್ನ ನೋಡಿ ಡಿಸಿಷನ್ ತಗೊಂಡ್ರೆ 5 ಇಯರ್ಸ್ ಅಲ್ಲಿ ನೋಡಬಹುದು ಜಸ್ಟ್ 31% ರಿಟರ್ನ್ಸ್. ಸೊ ಈ ರಿಸ್ಕ್ ಫ್ಯಾಕ್ಟರ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸುಮ್ಮನೆ ಕಣ್ಮುಚ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಈ ರಿಸ್ಕ್ ಫ್ಯಾಕ್ಟರ್ ಅರ್ಥ ಆಗಿರೋದಿಲ್ಲ. ಸೊ ಇದರ ಚಾರ್ಟ್ ಹೇಗಿದೆ ಅಂತ ನೋಡಬಹುದು. ಆಲ್ಮೋಸ್ಟ್ 2017 ಕೂಡ ಡೌನ್ ಅಲ್ಲಿ ಇದ್ದಂತಹ ಕಂಪನಿ ಇದೀಗ ಸ್ವಲ್ಪ ರಿಕವರಿಯನ್ನ ಮಾಡಿದೆ, ಇನ್ನು ಸಾಕಷ್ಟು ಬಾಕಿ ಇದೆ ರಿಕವರ್ ಮಾಡ್ಲಿಕ್ಕೆ. ಸೊ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡಿದ್ರೆ 616 ಶುರುವಾಗಿ ಈಗ 1,795 ಬಂದಿದೆ ಕಂಪನಿಯ ರೆವಿನ್ಯೂ. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು, ಇಲ್ಲೂ ಕೂಡ ಚೆನ್ನಾಗಿದೆ, ಒಳ್ಳೆ ನಂಬರ್ಸ್ ಇದೆ. ಲಾಸ್ಟ್ 2-3 ಇಯರ್ಸ್ ಅಲ್ಲಿ ಒಳ್ಳೆ ಕಂಬ್ಯಾಕ್ ಅನ್ನ ಮಾಡ್ತಾ ಇದೆ. ಹಾಗೆ ನೆಟ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು, ಇಲ್ಲೂ ಕೂಡ ಒಳ್ಳೆ ಕಂಬ್ಯಾಕ್ ಇದೆ. ಸೊ ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಜೊತೆಗೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡಿದ್ರೆ ಪ್ರಮೋಟರ್ ಹೋಲ್ಡಿಂಗ್ 63% ಹೋಲ್ಡಿಂಗ್ ಇದೆ, FIS 3% ಇದೆ, DIS 11% ಇದೆ, ಪಬ್ಲಿಕ್ 22% ಇದೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು. ಮ್ಯಾಕ್ಸಿಮಮ್ ಪ್ರಮೋಟರ್ಸ್ ಹತ್ರನೇ ಇದೆ. ಸೊ ಇದು ಕೂಡ ಒಂದು ಒಳ್ಳೆ ಪಾಯಿಂಟ್, ಯಾಕಂದ್ರೆ ಲಾಸ್ ಆದ್ರೆ ಮ್ಯಾಕ್ಸಿಮಮ್ ಲಾಸ್ ಪ್ರಮೋಟರ್ಸ್ಗೆ ಆಗುತ್ತೆ. ಅಂತ ಸಮಯದಲ್ಲಿ ಒಳ್ಳೆ ಡಿಸಿಷನ್ ಗಳನ್ನ ಮ್ಯಾನೇಜ್ಮೆಂಟ್ ಗಳು ತಗೊಳ್ತಾರೆ. ಸೊ ಹಾಗಾಗಿ ನೀವು ನವನೀತ್ ಎಜುಕೇಶನ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಸತ್ಯ ಇಂಡಸ್ಟ್ರೀಸ್, 134 ರೂಪಾಯಿ ಟ್ರೇಡ್ ಆಗ್ತಾರೆ ಅಂತ ಸ್ಟಾಕ್.
ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು 1300 ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೈನಸ್ ಇದೆ 1 ಇಯರ್ ಅಲ್ಲಿ. 5 ಇಯರ್ಸ್ ಅಲ್ಲಿ 90% ಇದೆ. 5 ಇಯರ್ಸ್ ಅಲ್ಲ, ಮೇಬಿ ಇನ್ನು 5 ಇಯರ್ಸ್ ಕಂಪ್ಲೀಟ್ ಆಗಿ ನೋಡಬಹುದು. 2019 ಲಿಸ್ಟ್ ಆಗಿರುವಂತಹ ಕಂಪನಿ. ಸೊ ಇಲ್ಲಿವರೆಗೂ ಎಷ್ಟು ವೊಲಟೈಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೋಡಬಹುದು. ಇಲ್ಲಿವರೆಗೂ 90% ರಿಟರ್ನ್ಸ್ ಅನ್ನ ಕೊಟ್ಟಿದೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ. ಸೊ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡಿದ್ರೆ 238 ಶುರುವಾಗಿ ಈಗ 1948 ಬಂದಿದೆ. ಸೊ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಈಗ ನೆಟ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಇಲ್ಲೂ ಕೂಡ ಕನ್ಸಿಸ್ಟೆನ್ಸಿಯನ್ನ ಮೈಂಟೈನ್ ಮಾಡಿದೆ ಕಂಪನಿ ಅಂತ ಹೇಳ್ಬೋದು. ಈಗ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡೋದಾದ್ರೆ ಪ್ರಮೋಟರ್ ಹೋಲ್ಡಿಂಗ್ 52% ಇದೆ, DIS 0.78%, ಸಾರಿ FIS DIS ಹೋಲ್ಡಿಂಗ್ ಇಲ್ಲ, ಪಬ್ಲಿಕ್ 46% ಹೋಲ್ಡಿಂಗ್ ಇದೆ. ಇಲ್ಲಿ ಒಂದು ಪಾಸಿಟಿವ್ ಪಾಯಿಂಟ್ ನೀವು ಇಲ್ಲಿ ನೋಡಬಹುದು, ಲಾಸ್ಟ್ ಕ್ವಾರ್ಟರ್ಗಿಂತ ಈಗ ಸ್ವಲ್ಪ ಜಾಸ್ತಿ ಮಾಡಿದರೆ ಪ್ರಮೋಟರ್ಸ್ ಈ ಕಂಪನಿಯಲ್ಲಿ ಹೋಲ್ಡಿಂಗ್, ಅಂದ್ರೆ ಅರೌಂಡ್ 0.5%ಗಿಂತ ಜಾಸ್ತಿ ಬೈ ಮಾಡಿದರೆ ತಮ್ಮದೇ ಶೇರುಗಳನ್ನ. ಸೊ ಇದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ನೋಡಬಹುದು. ಸೊ ಸಾತ್ಯ ಇಂಡಸ್ಟ್ರೀಸ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಈ ಕಂಪನಿ, ಸಾರಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ. ಹೀಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ರುಚಿರ ಪೇಪರ್ಸ್. ಸೊ ಇಲ್ಲೂ ಕೂಡ ನೋಡಬಹುದು 152 ರುಪೀಸ್ ಜಾಸ್ತಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಇವತ್ತು 3.78% ಪಾಸಿಟಿವ್ ಪರ್ಫಾರ್ಮೆನ್ಸ್. ಹೀಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು, ರಿಸ್ಕ್ ಎಲ್ಲಿದೆ ಅಂತ. ಬರೀ 455 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಸೊ ಬಿಲೋ 500 ಕ್ರೋರ್ಸ್ ಇದೆ ಅಂತಂದ್ರೆ ಯಾವಾಗ ಬೇಕಾದ್ರೂ ESM ಲಿಸ್ಟ್ ಹಾಕ್ಬೋದು. ESM ಲಿಸ್ಟ್ ಹಾಕಿದಾಗ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಟ್ರೇಡಿಂಗ್ ಆಗೋದಿಲ್ಲ, ಜೊತೆಗೆ ಸರ್ಕ್ಯೂಟ್ಸ್ ಕೂಡ ಬರೀ 2% ಇರುತ್ತೆ. ಸೊ ಈ ರೀತಿ ವೇರಿಯಸ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಹಾಗಾಗಿ ನಾನು ಯೂಶಲಿ 500 ಕ್ರೋರ್ಸ್ ಗಿಂತ ಕಡಿಮೆ ಇರುವಂತಹ ಕಂಪನಿಗಳನ್ನ ಅವಾಯ್ಡ್ ಮಾಡ್ತೀನಿ. ಬಟ್ ಸ್ಟಿಲ್ ಈ ಕಂಪನಿಯನ್ನ ನೀವು ಬೇಕಿದ್ರೆ ಸ್ಟಡಿ ಮಾಡೋದು. 1 ಇಯರ್ ಅಲ್ಲಿ 17% ಇದೆ, 5 ಇಯರ್ಸ್ ಅಲ್ಲಿ ನೋಡಬಹುದು 16%. ರಿಸ್ಕ್ ಯಾಕೆ ಜಾಸ್ತಿ ಇಲ್ಲಿ ಅಂತ ನಾನು ಹೇಳ್ತೀನಿ ಅಂತಂದ್ರೆ ಇದೇ ಕಾರಣಕ್ಕೆ. ಯಾರಾದ್ರೂ PE ನೋಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾರೆ ಅಂತಂದ್ರೆ ಇಲ್ಲೆಲ್ಲಾದ್ರೂ 5 ಇಯರ್ಸ್ ವೇಟ್ ಮಾಡಿದ್ರು ಅವರು 16% ರಿಟರ್ನ್ಸ್. ಹಾಗೆ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಚಾರ್ಟ್ ಇದೆ ಅಂತ. ಆಲ್ಮೋಸ್ಟ್ 2017 ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು, 2018 ನೋಡಬಹುದು. ಸೊ ಅದರ ನಂತರ ಈ ಕಂಪನಿಯಲ್ಲಿ ತುಂಬಾನೇ ಡೌನ್ ಫಾಲ್ ಕಂಡು ಬಂತು. ಸೊ ಈಗ ಒಳ್ಳೆ ರಿಕವರಿ ಕೂಡ ಕಂಡು ಬರ್ತಾ ಇದೆ. ಸೊ ನೋಡೋಣ ಯಾವ ರೀತಿ ರಿಕವರಿಯನ್ನ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಹಾಗೆ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡಿದ್ರೆ 283 ಶುರುವಾಗಿ 783 ಬಂದಿದೆ. ಸೊ ಕನ್ಸಿಸ್ಟೆಂಟ್ ಆಗಿ ಇಲ್ಲೂ ಕೂಡ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದೆ. ಹಾಗೆ ನೆಟ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು, ಇಲ್ಲೂ ಕೂಡ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡಿದೆ. ಸೊ ಈ ಎಲ್ಲ ಪಾಯಿಂಟ್ಸ್ ಗಳನ್ನ ನೀವು ಅಬ್ಸರ್ವ್ ಮಾಡಬಹುದು. ಜೊತೆಗೆ ಪ್ರಮೋಟರ್ ಹೋಲ್ಡಿಂಗ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ 68% ಹೋಲ್ಡಿಂಗ್ ಪ್ರಮೋಟರ್ಸ್ ಇದೆ. FIS 0.68%, DIS ಇಲ್ಲ, ಪಬ್ಲಿಕ್ 30.64% ಇದೆ. ಸೊ ಇದು ಕೂಡ ಪಾಸಿಟಿವ್ ಪಾಯಿಂಟ್ಸ್ ಗಳನ್ನ ಹೊಂದಿದೆ. ರುಚಿರ ಪೇಪರ್ಸ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಯಾವುದೇ ಕಾರಣಕ್ಕೂ ನಾನು ಅಗೇನ್ ರಿಪೀಟ್ ಮಾಡ್ತೀನಿ, ಬ್ಲೈಂಡ್ಲಿ ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ, ಕಂಪನಿಗಳನ್ನ ಸ್ಟಡಿ ಮಾಡಿ. ಜೊತೆಗೆ ಇವು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡುವಂತ ಸ್ಟಾಕ್ ಗಳಲ್ಲ, ಎಕ್ಸೆಪ್ಟ್ ITC. ಹಾಗೆ JK ಪೇಪರ್ ಅನ್ನು ಕೂಡ ನೀವು ಬೇಕಿದ್ರೆ ಸ್ವಲ್ಪ ಕನ್ಸಿಡರ್ ಮಾಡಬಹುದು. ಬಟ್ ಇದು ಕೂಡ ಸ್ಲೋ ಮೂವಿಂಗ್ ಸ್ಟಾಕ್, ಸೊ ಆ ಪಾಯಿಂಟ್ ಅನ್ನು ಕೂಡ ನೀವು ಮರಿಬೇಡಿ. ಈಗ ಸ್ವಲ್ಪ ಸೆಕ್ಟರ್ ರೊಟೇಷನ್ ನಡೀತಾ ಇದೆ. ಸೊ ಹಾಗಾಗಿ ಈ ಸೆಕ್ಟರ್ ನ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು, ಈಗಾಗಲೇ ಅದನ್ನ ನಾವು ನೋಡ್ತಾ ಇದೀವಿ ಕೂಡ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ರೆ ಜೊತೆಗೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ರಿಕವರಿ ಕಂಡು ಬರ್ತಾ ಇದೆ. ಸೊ ಫುಲ್ ಫ್ಲೆಡ್ಜ್ಡ್ ಸ್ಕೂಲ್ಸ್ ಕಾಲೇಜಸ್ ಶುರುವಾಗಿದೆ, ಜೊತೆಗೆ ಸಾಕಷ್ಟು ಡಿಮ್ಯಾಂಡ್ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆದ್ರೆ ಆಬ್ವಿಯಸ್ಲಿ ಸ್ಟಾಕ್ ಪ್ರೈಸ್ ಕೂಡ ಅದಕ್ಕೆ ಅಪ್ರಿಸಿಯೇಷನ್ ಅನ್ನ ಕೊಡುತ್ತೆ. ಸೊ ಹಾಗಾಗಿ ಆ ಎಲ್ಲ ಪಾಸಿಟಿವ್ ಪಾಯಿಂಟ್ ಗಳನ್ನ ಇಟ್ಕೊಂಡು ನೀವು ಕಂಪನಿಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಬಹುದು. ಹಾಗೆ ಲಾಂಗ್ ಟರ್ಮ್ಗೆ ಪ್ರಿಫರ್ ಮಾಡೋದಾದ್ರೆ ನೀವು ITC ಅನ್ನ ಸ್ಟಡಿ ಮಾಡಬಹುದು. ಶಾರ್ಟ್ ಟರ್ಮ್ ಅಂದ್ರೆ ನೆಕ್ಸ್ಟ್ 1 ಇಯರ್, ಶಾರ್ಟ್ ಟರ್ಮ್ ಅಂತಂದ್ರೆ 1 ತಿಂಗಳಲ್ಲಿ 1 ವಾರದಲ್ಲಿ ಆಗೋದಿಲ್ಲ. ನೆಕ್ಸ್ಟ್ 1 ಇಯರ್ ಟಾರ್ಗೆಟ್ ಅನ್ನ ಇಟ್ಕೊಂಡು ಅಥವಾ 20-30-40% ಟಾರ್ಗೆಟ್ ಅನ್ನ ಇಟ್ಕೊಂಡು ಅಂತ ಟಾರ್ಗೆಟ್ ಅನ್ನ ರೀಚ್ ಆದ್ರೆ ನೀವು ಎಕ್ಸಿಟ್ ಆಗಿ ಅಂತ ಡಿಸಿಷನ್ ಕೂಡ ತಗೊಳ್ಬಹುದು. ಜಸ್ಟ್ ಬ್ಲೈಂಡ್ಲಿ ಹೋಗ್ಬೇಡಿ, ಕಂಪನಿಗಳನ್ನ ಸ್ಟಡಿ ಮಾಡಿ ಸಾಧಕ ಬಾಧಕಗಳನ್ನ ಅರ್ಥ ಮಾಡ್ಕೊಳ್ಳಿ. ಅದರ ನಂತರ ನೀವು ಡಿಸೈಡ್ ಮಾಡಿ ಏನ್ ಮಾಡ್ಬೇಕು ಯಾವ ಕಂಪನಿಯಲ್ಲಿ ಅಂತ. ಸೊ ನಾನು ಜಸ್ಟ್ ನಿಮ್ಗೆ ಈ ಸ್ಟಾಕ್ ಗಳಲ್ಲಿರುವಂತ ಕೆಲವು ಪಾಯಿಂಟ್ಸ್ ಗಳನ್ನ ತಿಳಿಸುವಂತ ಪ್ರಯತ್ನ ಮಾಡಿದೀನಿ ಅಷ್ಟೇ. ಸರಿಗಳಿರಿ, ಎಲ್ಲ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ನಾನು ಇಲ್ಲಿ ಕವರ್ ಮಾಡಿಲ್ದೇ ಇರುವಂತಹ ಸ್ಟಾಕ್ ಕೆಟ್ಟದ್ದು ಅಂತ ಏನಲ್ಲ. ಆ ಕಂಪನಿ ಕೂಡ ಒಳ್ಳೇದೇ ಇರ್ಬೋದು, ಅಂತ ಕಂಪನಿಗಳನ್ನು ಕೂಡ ನೀವು ಸ್ಟಡಿ ಮಾಡಿ ಖಂಡಿತ ಡಿಸಿಷನ್ ತಗೊಳ್ಬಹುದು. ಸರಿ ಗೆಳೆಯರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.